ಮತ್ತೊಂದು ಸನ್ನಿವೇಶ ಅಂತಂದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಬಲ, JDS ಕಾಂಗ್ರೆಸ್ ಅಲ್ಲಿ ಬಂಡಾಯ ಗೊಂದಲ, ಇವೆಲ್ಲವೂ ಕೂಡ ಅನುಕೂಲ ಆಗ್ತಿದೆಯಾ ಅಂತ. ಅವರಿಬ್ರು ಪ್ರಬಲ ಪಕ್ಷಗಳಾಗಿ ಹೊರಹೊಮ್ಮಿದ್ರು ಈ ಕ್ಷೇತ್ರದಲ್ಲಿ. ಹೌದು, ಸೊ ಈಗ ಬಿಜೆಪಿಯ ಅಶೋಕ್ ಜಯರಾಮ್ ಅವ್ರಿಗೆ ಲಾಭ, ಆ ಪಕ್ಷಗಳ ಗೊಂದಲವೂ ಕೂಡ ಅನುಕೂಲ ಆಗ್ತಿರ್ಬೋದಾ ಅಂತ. ಆಗ್ತಾ ಇರ್ಬೋದು. ಸಾರ್ವಜನಿಕ ವಲಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಕಳೆದ ಒಂದು 4 ತಿಂಗಳಿಂದ ಬಹಳ ಆಕ್ಟಿವ್ ಆಗಿದ್ದಂಥ ಪಕ್ಷ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷ. ಅಮಿತ್ ಶಾ ಅವರು, ಅದರಲ್ಲೂ ಅಮಿತ್ ಶಾ ಅವರು ಡಿಸೆಂಬರ್ 30ಕ್ಕೆ ಬಂದೋದ ನಂತರ ನಮ್ಮ ಬೂತ್ ಸಮಿತಿ ರಚನೆಯಿಂದ ಹಿಡಿದು ಎಲ್ಲವೂ ಯಾವುದೋ ಒಂದು ಆಂತರಿಕವಾಗಿ ಸೀಕ್ರೆಟ್ ಆಗಿ ನಡೀತಾ ಇರಲಿಲ್ಲ, ಇದೆಲ್ಲವೂ ಬಹಿರಂಗವಾಗಿ ಪಬ್ಲಿಕ್ ಸ್ಪೇಸ್ನಲ್ಲಿ ಪಬ್ಲಿಕ್ ನಮ್ಮ ಏನು ಸಾರ್ವಜನಿಕರ ಇನ್ವಾಲ್ವ್ ಮಾಡಿಕೊಂಡು ಆಗ್ತದಂಥ ಕಾರ್ಯಕ್ರಮಗಳು. ಮತ್ತು ಜನವರಿನಲ್ಲೇ ನಾವು ಒಂದು ಸುತ್ತಿನ ಬೂತ್ ಮಟ್ಟದ ಪ್ರಚಾರವನ್ನು ನಡೆಸಿದ್ದು, ಮತ್ತು ನಾವು ಮಹಾಶಕ್ತಿ ಕೇಂದ್ರಗಳ ಸಭೆಗಳನ್ನ ಹೋಬಳಿ ಮಟ್ಟದಲ್ಲಿ 3 ಹೋಬಳಿನಲ್ಲೂ 3 ದೊಡ್ಡ ದೊಡ್ಡ ಸಮಾವೇಶನ, ಯಾವಾಗ ನಮಗೆ ಹೋಬಳಿ ಮಟ್ಟದ ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ 150-200ಕ್ಕೆ ದಾಟ್ತಾ ಇರಲಿಲ್ಲ ಸಂಖ್ಯೆ ಒಂದು ಕಾಲದಲ್ಲಿ. ಇವತ್ತು ನಾವು ಸಭೆ ಮಾಡಿದಂಥ ಸಮಯದಲ್ಲಿ 2,000, 3,000, 4,000 ಕೆರಗೋಡಿನಲ್ಲಿ ಮಾಡಿದಾಗ 4,500 ಜನ ನಮ್ಮ ಒಂದು ಮಹಾಶಕ್ತಿ ಕೇಂದ್ರದ ಸಭೆಗೆ ಪಾಲ್ಗೊಂಡಿದ್ದು. ಇವೆಲ್ಲವೂ ನೋಡ್ತು ಅಂತೇಳಿದ್ರೆ ಏನಂದರೆ ಜನರಲ್ಲಿ ಒಂದು ಭರವಸೆಯನ್ನು ಮೂಡಿತು, BJP ಕೂಡ ಒಂದು ವಿನ್ನಿಂಗ್ ಆಪ್ಷನ್ ಅಂತೇಳಿ. ಅಲ್ಲಿಯವರೆಗೆ ನಮ್ಮ ಕಾರ್ಯಕರ್ತರಲ್ಲೇ ಆಗಲಿ ಅಥವಾ ಜನರಲ್ಲೇ ಆಗಲಿ ಆ ಒಂದು ಭರವಸೆ ಮೂಡಿರಲಿಲ್ಲ. ಇವೆಲ್ಲವೂ ನೋಡ್ತು ಅಂತೇಳಿದ್ರೆ ನಮ್ಮ ಸಂಘಟನೆ ಮೇಲೇ ನನಗೆ ನನ್ನ ಭರವಸೆ ಏನಂತೇಳಿದ್ರೆ ನಮ್ಮ ಸಂಘಟನೆ ಮೇಲೆ, BJP ಪಕ್ಷದ ಮೇಲೇ ನಾವು ಗೆಲುವ ಹಂತಕ್ಕೆ ನಾವೊಂದು ಓಟ್ನ ಮತಗಳನ್ನ ಹಾಕಿಸ್ಕೊಳ್ಳೋ ಒಂದು ಶಕ್ತಿಯನ್ನು ರೂಪಿಸ್ಕೊಂಡಿದ್ವಿ. ಈ ಎರಡೂ ಪಕ್ಷಗಳಲ್ಲಿ ಗೊಂದಲ ಆಗಿರುವಂಥದ್ದು ಅವರವರ ಆಂತರಿಕ ವಿಚಾರ, ಆದರೂ ಕೂಡ ಅದು ನಮಗೆ ಲಾಭದಾಯಕವಾಗಿ ಆಗುತ್ತೋ ಆಗಲೋ ಅನ್ನೋ ಲೆಕ್ಕಾಚಾರ ಹಾಕಿರಲಿಲ್ಲ. ಬಟ್ ಆಗ್ಬೋದು, ಇವತ್ತು ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆಗಬಹುದು ಅನ್ನೋ ಒಂದು ನನ್ನ ಹೇಳಿಕೆ.